ಈ ಬಾಟಲ್ ಸ್ಪಾನ್ಸರ್ ಮಾಡಿದ್ದಕ್ಕೆ ಸುಪ್ರೀತ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡ್ತಾ ಇರ್ತಾರವರು, ಸೊ ಓಪನಿಂಗ್ ನೀನೇ ಮಾಡಪ್ಪ, ಫಿನಿಶಿಂಗ್ ನಾವು ಕೊಡ್ತೀವಿ ಅಂತಿದ್ದಾರೆ. ಆಹಾ, ಎಂತ ಸ್ವರ್ಗ ಗುರು, ಸ್ಮೂತ್ ಆಗಿ ಹೋಗ್ತಾ ಇರತ್ತೆ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ, ನಾನ್ ನಿಮ್ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪೋರ್ಟೆಡ್ ವಿಸ್ಕಿನ ರಿವ್ಯೂ ಮಾಡೋಣ. ಅದು ಯಾವುದು ಅಲ್ಲ, ಕಟ್ಟಿ ಶಾರ್ಕ್. ಇದು ಒಂದು ಇಂಪೋರ್ಟೆಡ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಹಾಗೆ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಸ್ಪೇಸ್ ಸೈಡಲ್ಲಿ, ಆದ್ರೂ ಸ್ಪೇಸ್ಗೂ ಹೋಗಿ ಬಂದ್ಬಿಟ್ಟಿದ್ಯಪ್ಪ ಈ ವಿಸ್ಕಿ. ಇದನ್ನ ಯಾಕೆ ಕಟ್ಟಿ ಶಾರ್ಕ್ ಅಂತ ಹೇಳ್ತಾರೆ, ಹಾಗೆ ಇದರ ಪ್ಯಾಕೇಜಿಂಗ್ ಯಾಕೆ ಎಲ್ಲೋ ಕಲರಲ್ಲಿ ಇದೆ, ನೀವು ತಿಳ್ಕೊಬೇಕಲ್ಲ. ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದರ ಪ್ರೈಸು, ಟೇಸ್ಟು ಹೇಗಿದೆ ಅಂತ. ಅದಕ್ಕೂ ಮುಂಚೆ ಗೊತ್ತಲ್ಲ, ಏನು ಮಾಡಬೇಕು, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಕಟ್ಟಿ ಶಾರ್ಕ್ ವಿಸ್ಕಿ ಬಗ್ಗೆ ಮಾತಾಡೋಣ. ಇದು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಸ್ಕಾಟ್ಲ್ಯಾಂಡಲ್ಲೇ. ಹಾಗೆ ಇದು ಇಂಟ್ರೊಡ್ಯೂಸ್ ಆಗಿದ್ದು 1923ನಲ್ಲೇ ಬೆರಿ ಬ್ರದರ್ಸ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅಮೆರಿಕನ್ ಓಕ್ ಕ್ಯಾಸ್ಟು ಮತ್ತು ಎಕ್ಸ್ ಚೆರಿ ಕ್ಯಾಸ್ಟಲ್ಲಿ ಈ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಮೇಲೆ 21 ಡೇಸ್ ಇದಕ್ಕೆ ಮ್ಯಾರಿ ಮಾಡಿ ಆಮೇಲೆ ಬಾಟ್ಲಿಂಗ್ ಮಾಡ್ತಾರೆ. ಇದಕ್ಕೆ ಕಟ್ಟಿ ಶಾರ್ಕ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ನೀವೆಲ್ಲ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಗೊತ್ತು. ಕಟ್ಟಿ ಶಾರ್ಕ್ ಅನ್ನೋದು ಒಂದು ಮರ್ಚೆಂಟ್ ಸೇಲಿಂಗ್ ಶಿಪ್ಪು, ಹಾಗೆ ಇದು ಒಂದು ಫಾಸ್ಟೆಸ್ಟ್ ಶಿಪ್ ಆಗಿತ್ತು ಆಗಿನ ಕಾಲದಲ್ಲಿ. ಹಾಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮತ್ತೆ ಮರ್ಚೆಂಟ್ ವೈಸ್ ಯೂಸ್ ಮಾಡೋಕ್ಕೆ ಈ ಕಟ್ಟಿ ಶಾರ್ಕ್ ಶಿಪ್ನ ಯೂಸ್ ಮಾಡ್ತಾ ಇದ್ರು. ಇದಕ್ಕೆ ಯೆಲ್ಲೋ ಕಲರಲ್ಲೇ ಏನಕ್ಕೆ ಪ್ರಿಂಟ್ ಆಯಿತು ಅಂತ ಅದಕ್ಕೂ ಒಂದು ಹಿಸ್ಟ್ರಿ ಇದೆ. ಒಂದು ಯೆಲ್ಲೋ ಕಲರ್ ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಗ್ರೀನ್ ಕಲರಾಗಿ ಪ್ರಿಂಟ್ ಆಗಬೇಕಾಗಿದ್ದ ಲೇಬಲ್ಸು ಮತ್ತು ಬಾಕ್ಸಸ್ಸು ಎಲ್ಲ ಯೆಲ್ಲೋ ಕಲರಲ್ಲಿ ಪ್ರಿಂಟ್ ಆಗೋಯಿತು. ಸೊ ಈ ಪ್ರಿಂಟಿಂಗ್ ಮಿಸ್ಟೇಕಿಂದ ಇದು ಯೆಲ್ಲೋ ಕಲರಲ್ಲಿ ಪ್ಯಾಕೇಜಿಂಗ್ ಮಾಡ್ತಾರೆ. ಹಾಗೆ ಯೆಲ್ಲೋ ಕಲರಲ್ಲಿ ಪ್ಯಾಕೇಜಿಂಗ್ ಮಾಡೋದ್ರಿಂದ ಇವ್ರಿಗೆ ಒಂದು ಹೈಲೈಟ್ ಕಲರ್ ಸಿಕ್ತು, ಹಾಗೆ ತುಂಬ ಕೂಡ ಫೇಮಸ್ ಆಯಿತು ಈ ಕಟ್ಟಿ ಶಾರ್ಕ್. ಇದ್ರ ಬಗ್ಗೆ ಫ್ಯಾಕ್ಟ್ಸ್ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನು ನಾನು ತರಿಸ್ಕೊಂಡಿರೋದು ಡ್ಯೂಟಿ ಫ್ರೀ ಶಾಪಿಂದ. ಒಂದು ಎಂಟ್ರಿ ಲೆವೆಲ್ ಬಡ್ಜೆಟ್ ವಿಸ್ಕಿ ಬೇಕು ಅಂದರೆ ನೀವು ಇದನ್ನು ತೊಗೊಳ್ಬೋದು. ಜಸ್ಟ್ 2000 ರೂಪಾಯಿ ಆಗುತ್ತಪ್ಪ ಅಷ್ಟೇ, ಬೇರೆ ಕಡೆ ಎಲ್ಲ ಇನ್ನೂ ಕಡಿಮೆಗೆ ಸಿಗ್ಬೋದು. ಅಂದರೆ ಗೊರಗಾವಲ್ಲೆಲ್ಲ 1200-1400 ರೂಪಾಯಿಗೆಲ್ಲ ಸಿಗುತ್ತಂತೆ. ಬಟ್ ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಫ್ರೀ ಶಾಪಲ್ಲಿ ಇದು ಜಸ್ಟ್ 1000 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂದರೆ, ಇದು ಸ್ಪೇಸ್ಗೆ ಹೋಗಿತ್ತು ಅಂತ ಹೇಳಿದೆ. ಹೇಗಪ್ಪ ಹೋಗಿತ್ತು? ಹೌದು, ಇದು ಒಂದು ಸ್ಪೇಸ್ ಮಿಷನ್ಗೆ ತೊಗೊಂಡು ಹೋಗಿದ್ರಂತೆ ಈ ವಿಸ್ಕಿನ. ಆಸ್ಟ್ರೋನಾಟ್ಸು ಅವರ ಸ್ನ್ಯಾಕ್ಸ್ ಜೊತೆಗೆ ಈ ವಿಸ್ಕಿನ ತೊಗೋತಿದ್ರಂತೆ. ಬಟ್ ಇಲ್ಲೆಲ್ಲ ಚೇಂಜ್ ಬಿಡಿ, ಇಲ್ಲಿ ವಿಸ್ಕಿ ಜೊತೆಗೆ ಸ್ನ್ಯಾಕ್ಸ್ ತೊಗೋತಾರೆ ಹೊರತು ಸ್ನ್ಯಾಕ್ಸ್ ಜೊತೆಗೆಲ್ಲ ವಿಸ್ಕಿ ತೊಗೊಳಲ್ಲ. ಸೊ ಅಲ್ಲಿ ಆಸ್ಟ್ರೋನಾಟ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಸ್ಪೇಸಿಗೆ ಈ ವಿಸ್ಕಿನ ಕಳಿಸಿ ಇನ್ನೂ ತುಂಬಾ ಫೇಮಸ್ ಮಾಡಿಕೊಂಡ್ರು. ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ಇದರ ಟೇಸ್ಟಿಂಗ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಬಾಟಲ್ನ ನೀವು ನೋಡ್ಬೋದು, ಇದು ಆ್ಯಕ್ಚುಲ್ ಆಗಿ 1 ಲೀಟರ್ ಬಾಟಲು. ಸೊ ಬೇರೆ ಕಡೆ ಎಲ್ಲ ನಿಮಗೆ ಬರೀ 750 ml ಸಿಗುತ್ತೆ. ಇಂಪೋರ್ಟೆಡ್ ಬಾಟಲ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ 1 ಲೀಟರೇ ಸಿಗುತ್ತೆ. ಹಾಗೆ ನೀವು ನೋಡ್ಬೋದು ಇದ್ರ ಮೇಲೆ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಡಿಸ್ಟಿಲ್ಡ್ ಆ್ಯಂಡ್ ಬಾಟಲ್ಡ್ ಇನ್ ಸ್ಕಾಟ್ಲ್ಯಾಂಡ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ ಆಲ್ಕೋಹಾಲ್ ಪರ್ಸೆಂಟೇಜು 40% ಇದೆ, ಬೇರೆ ಎಲ್ಲ 42.5 ಬರುತ್ತೆ. ಬಟ್ ಇದೊಂದು ಇಂಪೋರ್ಟೆಡ್ ವಿಸ್ಕಿ ಆಗಿರೋದ್ರಿಂದ 40% ಇದೆ. ಹಾಗೆ ಬನ್ನಿ ಇದನ್ನು ಓಪನ್ ಮಾಡೋಣ. ಸೀಲಲ್ಲಿ ಕಂಪಾಸ್ ಕೂಡ ಕೊಟ್ಟಿದ್ದಾರೆ, ಅವ್ರದ್ದು ಲೋಗೋ ಆಗಿ ಯೂಸ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಮಾಡಲೇಬೇಕಲ್ಲ. ಹಾಗಿದ್ರೆ ಬನ್ನಿ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಇದಕ್ಕೆ ಸ್ಟಾಪರ್ನ ಒಳಗಡೆ ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಸ್ಟಾಪರ್ಗಳೆಲ್ಲ ಒಳಗಡೆ ಬರ್ತಾ ಇದೆ. ಒಂದು ತಟ್ಟಿ ಹಾಕೋಣ. ಫ್ರೆಂಡ್ಸ್, ಕಲರ್ನ ನೀವು ನೋಡ್ಬೋದು, ಇದಕ್ಕೆ ಯಾವುದೇ ರೀತಿ ಕಲರಿಂಗ್ ಆ್ಯಡ್ ಮಾಡಿಲ್ಲ, ಒಂಥರ ಪೇಲ್ ಯೆಲ್ಲೋಯಿಷ್ ಕಲರೇ ಇದೆ. ಸ್ಮೆಲ್ ಮಾಡಿ ನೋಡೋಣ. ಸ್ಮೆಲ್ ಮಾಡಿದಾಗ ನಿಮಗೆ ಆ ವೆನಿಲ್ಲಾ ಹಿಂಟು ಮತ್ತು ಒಂಥರ ಫ್ರೂಟಿ ನೋಟ್ಸು ಸಖತ್ತಾಗಿ ಬರ್ತಾ ಇದೆ. ನೋಡಿ ಕಲರ್ ನೋಡಿ ನೀವು, ಆಲ್ಮೋಸ್ಟ್ ಪೇಲ್ ಯೆಲ್ಲೋಯಿಷ್ ಕಲರು. ಬೇರೆ ವಿಸ್ಕಿಗಳೆಲ್ಲ ಕಲರಿಂಗ್ ಆ್ಯಡ್ ಮಾಡಿ ಒಂಥರ ಡಾರ್ಕಿಶ್ ಬರುತ್ತೆ, ಬಟ್ ಇದರಲ್ಲಿ ಆ ಥರ ಡಾರ್ಕ್ ಆಗಿಲ್ಲ ಕಲರು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್, ಟೇಸ್ಟ್ ಮಾಡಿದಾಗ ನಿಮಗೆ ಈ ಸ್ಪೇಸ್ ಸೈಡ್ ವಿಸ್ಕಿಗಳನ್ನ ಕೊಡಿದ್ರೆ ನಿಮ್ಗೆ ಯಾವ ಥರ ಟೇಸ್ಟಿಂಗ್ ಇರುತ್ತೋ ಸಿಮಿಲರ್ ಟೇಸ್ಟಿಂಗ್ ಇದೆ. ಇದರಲ್ಲಿ ಆ ಸ್ಮೂತ್ ವೆನಿಲಾ ಹಿಂಟ್ ಇದೆ, ಒಂಥರ ಫ್ರೂಟಿ ನೋಟ್ಸ್ ಇದೆ.
ನಿಮಗೆ ಹೋಗ್ತಾ ನಿಮಗೆ ಬಾಯಿ ತುಂಬ ಒಂಥರ ಸ್ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ. ಸೊ ಆಮೇಲೆ ಬಾಯಲ್ಲಿ ಹೋದ್ಮೇಲೆ ನಿಮಗೆ ಒಂಥರ ಉಡ್ಡಿ ನೋಟ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದು ಸ್ಮೂತ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿನ ಕುಡಿದ್ರೆ ಹೇಗಿರುತ್ತೆ, ಸಿಮಿಲರ್ ಟೇಸ್ಟಿಂಗು. ಇದೆಲ್ಲ ಬಂದು ಒಂದು ಸ್ಪೇಸೈಡ್ ವಿಸ್ಕಿಗಳು. ಸ್ಪೇಸೈಡ್ ವಿಸ್ಕಿಗಳಲ್ಲಿ ಇದೇನೆ ಹೈಲೈಟು. ಏನಪ್ಪ ಹೈಲೈಟು ಅಂದರೆ, ತುಂಬ ವಿಸ್ಕಿಗಳು ಕುಡಿದಾಗ ನಿಮಗೆ ಗಂಟಲಲ್ಲಿ ಹಾರ್ಷ್ನೆಸ್ ಇರುತ್ತೆ, ಆಲ್ಕೋಹಾಲ್ ಹಿಂಟ್ ಬರುತ್ತೆ. ಸೊ ಆ ಥರ ಎಲ್ಲ ಏನು ಈ ವಿಸ್ಕಿನಲ್ಲಿ ಇಲ್ಲ, ತುಂಬಾ ಸ್ಮೂತಾಗಿ ಹೋಗುತ್ತೆ. ಒಂದು ನೀರು ಕೂಡ ಹಾಕೊಳ್ಳೋದು ಬೇಡ, ಅಷ್ಟು ಸ್ಮೂತಾಗಿದೆ ಈ ವಿಸ್ಕಿ. ಅದಾದಮೇಲೆ ನೀವು ಆನ್ ದಿ ರಾಕ್ಸ್ ಅಂತೂ ತೊಗೊಂಡ್ರಂತೂ ಇದಕ್ಕಿಂತ ಆಹಾ ಎಂಥ ಸ್ವರ್ಗ ಗುರು, ಸ್ಮೂತಾಗಿ ಹೋಗ್ತಾ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕಟ್ಟಿ ಶಾರ್ಕು, ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೀಗೆ ಇತ್ತ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗನ್ನಿಸ್ತು, ಕಟ್ಟಿ ಶಾರ್ಕ್ ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ, ಒಂದು ಸ್ಮೂತ್ ಟೇಸ್ಟು, ಒಂದು ಬಜೆಟ್ ಫ್ರೆಂಡ್ಲಿ. ಫ್ರೆಂಡ್ ಯಾರೋ ಬರ್ತಿದ್ದಾನೆ ಬೇರೆ ಕಂಟ್ರಿಯಿಂದ, ಗುರು ಎತ್ಕೊಂಬಾ ಗುರು ಅಂತ ಹೇಳಿದ್ರೆ ಒಂದು ಬಾಟ್ಲ್ ಎತ್ಕೊಬರ್ತಾರೆ. ಸೊ ಈ ಬಾಟಲ್ ಸ್ಪಾನ್ಸರ್ ಮಾಡಿದ್ದಕ್ಕೆ ಸುಪ್ರೀತ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡ್ತಾ ಇರ್ತಾರವರು, ಸೊ ಓಪನಿಂಗ್ ನೀನೇ ಮಾಡಪ್ಪ, ಫಿನಿಷಿಂಗ್ ನಾವು ಕೊಡ್ತೀವಿ ಅಂತಿದ್ದಾರೆ. ಸೊ ಹಾಗೆ ಥ್ಯಾಂಕ್ಸ್ ಫಾರ್ ದಿ ಬಾಟಲ್ ಸುಪ್ರೀತ್. ಹಾಗೆ ಈ ವಿಸ್ಕಿ ಕುಡಿದ್ಬಿಟ್ಟು ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒತ್ತದ ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?